ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಒಂದು ಯೋಜನೆ ಮಾಡಿ ಪುಸ್ತಕದ ಪರಿಷ್ಕರಣೆಯನ್ನು ಮಾಡಿದೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ಮಾಡಿದೆ ಟೀಕೆ ಟಿಪ್ಪಣಿ ಎಲ್ಲ ವಿಚಾರಗಳಿಗೆ ಸರ್ಕಾರ ಉತ್ತರವನ್ನು ಕೊಟ್ಟಿದೆ ನಾವೆಲ್ಲ ಉತ್ತರ ಕೊಡ್ತಾ ಇದ್ದೇವೆ ಅದಾಗಿ ನಿಮ್ಮ ಭಾವನೆಗಳು ಏನಾದರೂ ಅಂದ್ರೆ ಹೇಳಿ ಸರಿಪಡಿಸುತ್ತೇನೆ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತ ಡಿಕೆಶಿ ಅವರು ಸಾರ್ವಜನಿಕವಾಗಿ ಪುಸ್ತಕವನ್ನು ಹರಿದು ಹಾಕುವಂತ ಮಟ್ಟಕ್ಕೆ ಕಳೆದದ್ದು ತುಂಬಾ ಆತಂಕವನ್ನುಂಟು ಮಾಡಿದೆ ಅವರು ತಮ್ಮ ವರ್ತನೆಯ ಬಗ್ಗೆ ಪುನರಾಲೋಚನೆ ಮಾಡಬೇಕು ಮತ್ತೆ ಇದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು ಅನ್ನುವಂತ ಆಗ್ರಹ ಮಾಡುತ್ತೇನೆ ನಿಜಕ್ಕೂ ಪ್ರತಿರೋಧಗಳಿದ್ದರೆ ಬೇರೆ ರೂಪದಲ್ಲಿ ಸದನದ ಒಳಗೆ ಹೊರಗೆ ಮಾಡಲಿಕ್ಕೆ ಒಬ್ಬ ಜನಪ್ರತಿನಿಧಿಗೆ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷನಿಗೆ ಅವಕಾಶಗಳಿದೆ ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಪುಸ್ತಕವನ್ನು ಹರಿದಾಕಿದ್ದು ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ ಅವರ ಹುದ್ದೆಗೆ ಇದು ತಕ್ಕದಲ್ಲ ತಾವು ಹೇಳಿದ್ದು ನನ್ನ ಗಮನದಲ್ಲೂ ಇದೆ ಸರ್ಕಾರದ ಗಮನಕ್ಕೂ ಬಂದಿದೆ ಮಾನ್ಯ ಪ್ರಣವಾನಂದ ಸ್ವಾಮೀಜಿಯವರು ಈಡಿಗ ಬಿಲ್ಲವ ನಾಮದಾರಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಶೇಂದಿಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಆಗ್ರಹವನ್ನು ಭಾಳ ದಿವಸಗಳಿಂದ ಮಾಡ್ತಾ ಇದ್ದಾರೆ ಮುಂದುವರೆದು ನಾರಾಯಣಗುರು ನಿಗಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅವರ ಭಾವನೆಗಳು ಮತ್ತು ನಮ್ಮೆಲ್ಲರ ಭಾವನೆಗಳು ಕೂಡ ಅದೇ ಆಗಿತ್ತು ಎರಡು ಮತ್ತು ಇನ್ನಿತರ ವಿಚಾರಗಳನ್ನು ಇಟ್ಟುಕೊಂಡು ಈಡಿಗ ಸಮುದಾಯ ಒಟ್ಟಾರೆ ಅಭಿವೃದ್ಧಿಗೋಸ್ಕರ ನಾಳೆಯಿಂದ ತಾನು ಅಮರಣಾಂತರ ಉಪವಾಸ ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸ್ತಾ ಇದ್ದೇವೆ ವಾಸ್ತವಿಕವಾಗಿ ಈ ಶೇಂದಿಯ ಪುನರಾರಂಭದ ಬಗ್ಗೆ ಸುಮಾರು 92ನೇ ಇಸ್ವಿಯಲ್ಲಿ ಹೆಚ್ಚು ಕಡಿಮೆ 30 ವರ್ಷಗಳ ಕೆಳಗೆ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿದ್ದಾಗ ಅದು ಶೇಂದಿ ನಿಷೇಧ ಕಾಯ್ದೆ ಆಗಿತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾವೆಲ್ಲ ಹೋರಾಟವನ್ನು ಭಾಳ ಪ್ರಖರವಾಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮ್ಮೆರಡು ಜಿಲ್ಲೆಗೆ ಇವತ್ತು ಕೂಡ ಶೇಂದಿಯನ್ನು ಎರಗೊಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನು ಸರ್ಕಾರ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಮುಂದುವರೆದು ರಾಜ್ಯದ ಸುಮಾರು ಉಳಿದ ಜಿಲ್ಲೆಗಳಲ್ಲಿ ಅಂದರೆ 28-29 ಜಿಲ್ಲೆಗಳಲ್ಲಿ ಶೇಂದಿ ನಿಷೇಧ ಹಾಗೆ ಇತ್ತು 30 ವರ್ಷಗಳ ನಂತರ ಈಗ ಅದನ್ನು ಪುನರಪಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಮಾನ್ಯ ಸ್ವಾಮೀಜಿಯವರು ಮತ್ತು ಅವರಂತೆ ಯೋಚನೆ ಮಾಡುವಂಥ ಅನೇಕರು ಹೇಳಿರ್ತಾರೆ ಸ್ವಾಭಾವಿಕವಾಗಿ ಆ ಶೇಂದಿಯನ್ನು ಪುನರಾರಂಭ ಮಾಡೋಕ್ಕೆ ಬೇಕಾದಂಥ ಅವಶ್ಯಕತೆ ಇಳಿದೆಯಾ ಅಂತ ಒಂದು ಇನ್ನೊಂದು ಚರ್ಚೆ ಇರೋದೇನೆಂದರೆ ನಮ್ಮ ಸಮುದಾಯದ ಅನೇಕ ಮುಖಂಡರು ಕೂಡ ಒಂದು ಕಾಲದಲ್ಲಿ ನಾವು ಶೇಂದಿ ಮಾಡ್ತಾ ಇದ್ದೆವು ಇವತ್ತು ಅದಕ್ಕೆ ತೂಗಾಕೊಂಡು ಇರಬೇಕಾದ ಅವಶ್ಯಕತೆಗಳಿಲ್ಲ ನಮ್ಮ ಮಕ್ಕಳನ್ನು ಉನ್ನತ ಶಿಕ್ಷಣ ಕೊಡಿಸೋದು ಹೇಗೆ ಡಾಕ್ಟರ್ ಮಾಡೋದು ಹೇಗೆ ಇಂಜಿನಿಯರ್ ಮಾಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥ ಒಂದು ತಂಡಗಳು ಕೂಡ ಇದೆ ಅದಾಗಿ ಕುಲಕಸಬು ಅಂತ ಏನು ವಾದಗಳನ್ನು ಗಮನಿಸ್ತಾರೆ ಆ ಎಲ್ಲ ವಾದಗಳನ್ನು ಕೂಡ ಸರ್ಕಾರ ಗಮನಿಸಿದೆ ಈಗಾಗಲೇ ಶೇಂದಿಯನ್ನು ಹೊರತುಪಡಿಸಿ ನೀರ ಮಾರಾಟ ಮಾಡಲಿಕ್ಕೆ ಅವಕಾಶಗಳನ್ನು ರಾಜ್ಯ ಸರ್ಕಾರ ನೀಡಿದೆ ತೋಟಗಾರಿಕೆ ಇಲಾಖೆಯ ಮೂಲಕ ತೆಂಗಿನ ಮರಗಳಿಂದ ತೆಗೆದಂಥ ನೀರವನ್ನು ಮುಕ್ತವಾಗಿ ಮಾರಾಟ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶೇಂದಿಯನ್ನು ಶೇಂದಿಯಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅನ್ನೋದು ಚರ್ಚೆಯಲ್ಲಿದೆ ಆಕಸ್ಮಿಕವಾಗಿ ನಮ್ಮ ಸಮುದಾಯದವರು ನೀರವನ್ನು ಮಾಡುವಂಥ ಅವಕಾಶಗಳನ್ನು ಮುಕ್ತವಾಗಿ ತಗೊಂಡ್ರೆ ಹೆಚ್ಚು ಅನುಕೂಲಗಳಾಗುತ್ತಾ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದೇವೆ ಇನ್ನೊಂದು ನಿಗಮವನ್ನು ನಾರಾಯಣಗುರು ನಿಗಮವನ್ನು ಮಾಡಬೇಕು ಅಂತೇಳಿ ಸ್ವಾಮೀಜಿಯವರ ಮತ್ತು ಅನೇಕ ಅದು ನಮ್ಮೆಲ್ಲರ ಆಗ್ರಹಗಳು ಕೂಡ ಇತ್ತು ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಕೆಲವು ಸಮುದಾಯದವರು ನಮ್ಮ ದೇವರದಾಸ್ ನಿಗಮದಿಂದ ಹೊರಗುಳಿದಿದ್ದಾರೆ ಬೇರೆ ಬೇರೆ ನಿಗಮಗಳನ್ನು ಮಾಡಿಕೊಂಡು ಆಗ ಟೂ ಅವರಿಗೆ ಹೆಚ್ಚು ಅನುಕೂಲಗಳು ಮತ್ತು ಅನುದಾನಗಳು ಲಭ್ಯ ಇಲ್ಲೇ ಆಗ್ತಾ ಇದೆ ಈ ಮಧ್ಯದಲ್ಲಿ ನಾರಾಯಣಗುರುಗಳ ನಿಗಮವನ್ನು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಮುಂದೆ ನಾವೆಲ್ಲರೂ ಇಟ್ಟಿದ್ದೆವು ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನೊಂದು ಸರ್ತಿ ಒಂದು ಉತ್ತೇಜನ ಕೊಡಲಿಕ್ಕೆ ಒಟ್ಟು ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರುವಂಥ ಸುಮಾರು 400 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಕೊಟ್ಟಿರುವಂಥ ಅನುದಾನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಈಡಿಗ ಮತ್ತು ಈಡಿಗ ಬಿಲ್ಲವರು ಮತ್ತು ಏನು ಶೇಂದಿ ನಿಷೇಧದಿಂದ ಆಗಿರುವಂಥ ಏನು ಸಮಸ್ಯೆಗಳಿದೆ ಆ ಸಮುದಾಯಕ್ಕೆ ಆ ಸಮುದಾಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ 0% ಸಾಲದಲ್ಲಿ ಬಡ್ಡಿಯಲ್ಲಿ ಸಾಲ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂಥ ಪ್ರಸ್ತಾಪನೆ ಇವತ್ತು ಸರ್ಕಾರದ ಮುಂದಿದೆ ನಾನೇ ಅದನ್ನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಇದು ಮಾಡಬೇಕಾಗುತ್ತೆ ಅನ್ನುವಂಥ ಮನವಿಗಳನ್ನು ಮಾಡಿದ್ದೇನೆ ಈಡಿಗ ಮತ್ತು ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿ ಬೆಳೆದಂಥ ಕೋಟಿ ಜನರ ಹೆಸರಿನಲ್ಲಿ ಬಹುದೊಡ್ಡ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ ಹೀಗೆ 16 ಯೋಜನೆಗಳನ್ನು ನಾರಾಯಣಗುರುಗಳ ಹೆಸರಿನಲ್ಲಿ ಈಡಿಗರಿಗೂ ಮತ್ತು ಬಿಲ್ಲವರಿಗೆ ಕೊಡುವಂಥ ಪರಂಪರೆಗಳು ಕೂಡ ಇದೆ ಎಲ್ಲವುದರ ಮಧ್ಯದಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಭಾಳ ಕಟುವಾದ ಮಾತುಗಳನ್ನು ಆಡುವುದನ್ನು ನಾನು ಗಮನಿಸಿದ್ದೆ ಅದಾಗಿಯೂ ಕೂಡ ಅವರು ತಾವು ಧರಣಿ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ಮಾನ್ಯ ಮುಖ್ಯಮಂತ್ರಿ ಗಮನ ತಂದಿದ್ದೇನೆ ನಾನು ವಾಸ್ತವಿಕ ವಿನಂತಿ ಮಾಡೋದೇನಂತ ಹೇಳಿದರೆ ಈ ಧರಣಿ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹಗಳಿಗಿಂತ ಮೊದಲು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡಿ ನಾನು ಈ ತಿಂಗಳ ಮುಂದಿನ ತಿಂಗಳ ಪ್ರಥಮ ವಾರದಲ್ಲಿ ಮಾನ್ಯ ಸ್ವಾಮೀಜಿಯವರ ಸಹಿತ ಅನೇಕ ಪ್ರಮುಖರನ್ನು ಮತ್ತು ಮಾನ್ಯ ಸುನೀಲ್ ಕುಮಾರ್ ನಮ್ಮ ಸಮುದಾಯದ ಮಂತ್ರಿಗಳವರನ್ನು ಸೇರಿದಂತೆ ಮುಖ್ಯಮಂತ್ರಿಗಳ ಬಳಿ ಒಂದು ಸರ್ತಿ ಚರ್ಚೆ ಮಾಡಿದ ನಂತರ ಮುಂದಿನ ನಿರ್ಧಾರವನ್ನು ತಗೊಳ್ಬಹುದು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ.
ಮಾಡೋ ಸಾಧ್ಯ.